ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ವಿಳಂಬಕ್ಕಾಗಿ ಕ್ಷೇತ್ರ ಪುನರ್ ವಿಂಗಡಣೆ ತಪ್ಪಾಗಿ ಮಾಡಿದ್ದಾರೆ ಎಂದು ರಾಜೇಂದ್ರ ಪವಾರ್ ಆರೋಪ. ಗಳತಗ ಚಿಕ್ಕ ವಿಧಾನಸಭೆಗಳೆಂದು ಕರೆಯಲಾಗುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಅವಧಿ ಮುಗಿದು ಒಂದು ವರ್ಷ ಕಳೆದಿದೆ. ಆದರೆ ಚುನಾವಣೆ ನಡೆಸಲು ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವಂತೆ ಕಾಣ್ತಿಲ್ಲ. ಏಕೆಂದರೆ ಕಳೆದ ವಾರ ಮತ್ತೊಮ್ಮೆ ಅವರು ಚುನಾವಣೆಯನ್ನು ವಿಳಂಬಗೊಳಿಸಲು ಕ್ಷೇತ್ರ ಪುನರ್ ವಿಂಗಡಣೆಯನ್ನು ತಪ್ಪಾಗಿ ಕಳುಹಿಸಿದ್ದಾರೆ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸುವುದು ಸರ್ಕಾರಕ್ಕೆ ಕಷ್ಟಕರವಾಗಿ ಪರಿಣಮಿಸಿದೆ. ಏಕೆಂದರೆ ಈಗ ಚುನಾವಣೆ ನಡೆದರೆ ಅವರ ಸೋಲು ಖಚಿತ. ಹೀಗಾಗಿ ಚುನಾವಣೆಯನ್ನು ವಿಳಂಬಗೊಳಿಸಲು ಮತ್ತೊಮ್ಮೆ ಕ್ಷೇತ್ರ ಪುನರ್ ವಿಂಗಡಣೆಯನ್ನು ತಪ್ಪಾಗಿ ಕಳುಹಿಸಿದ್ದಾರೆ ಎಂದು ಬೋಧ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಆರೋಗ್ಯ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿ ಮಾಜಿ ಸದಸ್ಯ ರಾಜೇಂದ್ರ ಪವಾರ್ ಆರೋಪಿಸಿದ್ದಾರೆ. ಗಳತಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ರಾಮಪ್ಪ ಪವಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬೋಸ್ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ ಸದಸ್ಯ ಬೆಳಗಾವಿ. ತಮ್ಮ ಮುಖಾಂತರ ನಾನು ಹೇಳಿಕೆ ಬಯಸ್ತಾ, ಕಳೆದ ಒಂದು ವರ್ಷದಿಂದ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ ಸರ್ಕಾರ ಮಾಡಿಲ್ಲ. ಇದು ದುರಾದೃಷ್ಟಕರ. ಯಾಕಂದರೆ ಈ ಹಿಂದೆ ಅಷ್ಟೇ ಒಂದು ನಾಲ್ಕೈದು ದಿನಗಳ ಹಿಂದೆ ಮತ್ತೆ ಪುನರ್ವಿಂಗಡಣೆ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಮಾಡಿ ಒಂದು ಅಧಿಸೂಚನೆ ಸರ್ಕಾರ ಮಂಡಿಸಿದೆ. ಅದರಲ್ಲಿ ಕೂಡ ಲೋಪದೋಷಗಳನ್ನಿಟ್ಟಿದೆ. ಯಾಕಂದರೆ ಯಾರಾದರೂ ಕೂಡ ತಕರಾರು ಮಾಡಬೇಕಂತ ಉದ್ದೇಶದಿಂದ ಮತ್ತೆ ಒಂದು ಪುನರ್ವಿಂಗಡಣೆಯನ್ನು ಸರಿಯಾಗಿ ಮಾಡಿಲ್ಲ. ಯಾಕಂದರೆ ಈಗ ಒಂದು ವರ್ಷ ಆಯಿತು ನಾವು ನೋಡ್ತಾ ಇದ್ದೀವಿ, ಯಾರೋ ಒಬ್ಬರು ತಕರಾರು ಮಾಡ್ತಾರೆ, ಅದರಿಂದ ತಾಲೂಕಾ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಮುಂದೂಡಲಾಗ್ತಾ ಇದೆ. ಈಗ ಮಾಡಿರ್ತಕ್ಕಂಥ ಪುನರ್ವಿಂಗಡಣೆಯಲ್ಲೂ ಕೂಡ ಅದೇ ರೀತಿಯಾಗಿದೆ. ಯಾಕಂದರೆ ತಾವು ವಿಚಾರವನ್ನು ತೆಗೆದುಕೊಂಡು ಹೋದರೆ ಬೈಲಂಗುಲ್ ತಾಲೂಕಿನಲ್ಲಿ ಕೆಬಿ ಪಟ್ಟಿಯಾಳ ಅಂತ ಒಂದು ಗ್ರಾಮ ಪಂಚಾಯಿತಿ ಇದೆ. ಆ ಗ್ರಾಮ ಪಂಚಾಯಿತಿ ಎರಡು ಜಿಲ್ಲಾ ಪಂಚಾಯತ್ ಮತಕ್ಷೇತ್ರಕ್ಕೆ ಸೇರಿಸಲಾಗಿದೆ. ಯಾಕಂದರೆ ಚುನಾವಣೆ ಅಧಿಕಾರಿಗಳಿರ್ಬೋದು, ಸರ್ಕಾರದ ಜನಪ್ರತಿನಿಧಿಗಳು, ಸರ್ಕಾರದ ಒಂದು ಚುನಾವಣೆ ಅಧಿಕಾರಿ ಇರ್ಬೋದು, ಈ ಒಂದು ವಿಚಾರವನ್ನು ಗಮನಕ್ಕೆ ಯಾಕೆ ತೆಗೆದುಕೊಂಡಿಲ್ಲ ಅಂದರೆ, ಇವತ್ತು ನಾವು ತಾಲೂಕಾ ಮತ್ತು ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಹೋದರೆ ನಮಗೆ ಸೋಲು ಆಗ್ತೈತಿ, ಅದರಾಗ ನಾವು ಸೋಲು ಅನುಭವಿಸ್ತೈತೆ, ಅವ್ರ ಭಯ ಐತಿ. ಆ ಕಾರಣಕ್ಕಾಗಿ 2021 ಪುನರ್ವಿಂಗಡಣೆ ಮಾಡಿದರು. ಈಗ ಮತ್ತೆ ಒಂದು ಎರಡು ದಿವಸ ಹಿಂದ್ಗಡೆ ಮತ್ತೆ ಪುನರ್ವಿಂಗಡಣೆ ಮಾಡಿದ್ರು. ಅದಕ್ಕೆ ಇದಕ್ಕೆ ನೀವು ಸರಿಯಾಗಿ ಒಂದು ಹೊಂದಾಣಿಕೆ ಮಾಡಿ ನೋಡಿದರೆ ಯಾವುದೂ ಚೇಂಜಸ್ ಆಗಿಲ್ಲ. ಅದಕ್ಕೆ ನಾ ಬೆಳಗಾವಿ ಜಿಲ್ಲಾ ಪಂಚಾಯತ್ ತಮ್ಮ ಮುಖಾಂತರ ನಾ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಜಿಲ್ಲಾ ಪಂಚಾಯತ್ ಸದಸ್ಯರು 90 ಅದನ್ನು ಕೂಡ 101 ಏರಿಸಿದ್ದಾರೆ. ಮತ್ತು ಅದೇ ರೀತಿಯಾಗಿ ತಾಲೂಕಾ ಪಂಚಾಯಿತಿ ಕೂಡ 245 ಇದ್ದು ಈಗ 304 ಸ್ಥಾನಗಳನ್ನು ಹೆಚ್ಚು ಮಾಡಿದ್ದಾರೆ. ಆದರೆ ಅನುದಾನ ಮಾತ್ರ ಕೊರತೆ ಇದೆ. ನಾವು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಾವು 90 ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದಾಗಲೂ ಅನುದಾನದ ಕೊರತೆ ಇತ್ತು. ಸಾಕಷ್ಟು ಸಲ ಜಿಲ್ಲಾ ಪಂಚಾಯತಿಗೆ ನಾವು ವಾದ ಕೂಡ ಮಂಡಿಸಿದ್ದೇವೆ. ಯಾಕಂದರೆ ಪ್ರತಿಯೊಂದು ಜಿಲ್ಲಾ ಪಂಚಾಯತಿ ಸದಸ್ಯನಿಗೆ ಇಷ್ಟು ನೀವು ಅನುದಾನ ಬಿಡುಗಡೆ ಮಾಡ್ತಿದ್ರಿ, ಈ ಅನುದಾನದಲ್ಲಿ ಏನೂ ಕೆಲಸ ಆಗ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳೋದು ಇಷ್ಟೇ ಅಂದರೆ, ಕೊಪ್ಪಳ ಅಂತ ಜಿಲ್ಲಾ ಪಂಚಾಯಿತಿಯಲ್ಲಿ 25 ಸದಸ್ಯರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಾರೆ. ಬೆಳಗಾವಿ ದೊಡ್ಡ ಜಿಲ್ಲಾ ಪಂಚಾಯಿತಿ ಕರ್ನಾಟಕದಲ್ಲಿ ಇಲ್ಲಿ 90 ಸದಸ್ಯರು ಇರ್ತಾರೆ. ಈಗ 101 ಮಾಡಿದ್ದೀರಿ, ಅವರಿಗೂ ಅಷ್ಟೇ ಅನುದಾನ, 90 ಸದಸ್ಯರಿಗೂ ಅಷ್ಟೇ ಅನುದಾನ ಅಂದರೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅಂತ ತಮ್ಮ ಮುಖಾಂತರ ಗಮನ ತರಲಿಕ್ಕೆ ಅವರಿಗೂ ಅಷ್ಟೇ ಅನುದಾನ, 90 ಸದಸ್ಯರಿಗೂ ಅಷ್ಟೇ ಅನುದಾನ ಅಂದರೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅಂತ ತಮ್ಮ ಮುಖಾಂತರ ಗಮನ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ಕಾರದ ವಿಚಾರ ಇಷ್ಟೇ ಇದೆ. ಈಗ ನಾವು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕಾ ಪಂಚಾಯಿತಿ ಚುನಾವಣೆ ಎದುರಿಸಿದ್ರೆ ನಮಗೆ ಸೋಲು ಆಗ್ತೈತಿ, ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಾಗ ನಮಗೆ ವೋಟಿಂಗ್ ಆಗಾಗಿಲ್ಲ ಅಂತ ದುರದೃಷ್ಟದಿಂದ ಮುಂದೆ ಹಾಕ್ಲಿಕ್ಕೆ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನಂತಾರಂದ್ರೆ ನಾವು ಪುನರ್ವಿಂಗಡಣೆ ಮಾಡಿದ್ದೀವಿ, ಯಾರಾದರೂ ಆಕ್ಷೇಪಣೆ ಇದ್ದರೆ 11 ತಾವು ಆನ್ಲೈನ್ ಮುಖಾಂತರ ಒಂದು ತಕರಾರು ಹಾಕಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಲೋಪದೋಷಗಳು ನೋಡಿದರೆ ಯಾರಾದರೂ ಕೂಡ ಅರ್ಜಿ ಹಾಕ್ತಾರೆ, ಮತ್ತೆ ಮುಂದೆ ಹೋಗುತ್ತೇವೆ. ಹೀಗಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿನಲ್ಲಿ ಯಾವ ರೀತಿಯಾದ ಸಮಸ್ಯೆಗಳನ್ನು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಎತ್ತಿ ಹಿಡಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿ ತಾಲೂಕಾ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯನಿರ್ಬೋದು, ಈ ಗ್ರಾಮ ಪಂಚಾಯಿತಿಯಲ್ಲಿ ಊರಲ್ಲಿ ಸಮಸ್ಯೆಗಳು ಎತ್ತಿ ಹಿಡಿತಕ್ಕಂಥ ಒಂದು ಪ್ರತಿನಿಧಿಯಾಗಿ ಅಲ್ಲಿ ಮಾತಾಡಲಿಕ್ಕೆ ಶಕ್ತಿ ಇರುತ್ತದೆ. ಈಗೇನಾಗಿದೆ ಅಂದರೆ ಎಲ್ಲ ಪಂಚಾಯಿತಿಗಳು MLA ಅಂಡರ್ ಇದೆ, ಕೆಲವೊಂದು ಕಡೆ ಅವ್ರ ಪಂಚಾಯಿತಿಗಳಿಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದಾರೆ, PDO ಒಂದು ದಬಾಣಿಕೆ ಹಾಕಿ ಅಥವಾ ಅವ್ರ ದಬ್ಬಾಳಿಕೆ ಹಾಕಿ ನಾವು ಹೇಳಿದ್ನೇ ಮಾಡಬೇಕು, ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಲ್ಲ, ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗಬೇಕಂತ PDO ಹೇಳ್ತಾ ಇದ್ದಾರೆ.
ಈಗ ಉದಾಹರಣೆ ಕೊಡಬೇಕಾದ್ರೆ ಗಳದಗ ಇರ್ಬೋದು, ಕಾರತಗ ಇರ್ಬೋದು, ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಫಂಡ್ಸ್ ಬಂದ್ರು ಕೂಡ ಅಲ್ಲಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾ ಸರ್ಕಾರಕ್ಕೆ ಮತ್ತೊಮ್ಮೆ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಅಂದರೆ, ಆದಷ್ಟು ಬೇಗನೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನೀವು ತಗೊಳ್ಬೇಕು. ಗ್ರಾಮ ಮಟ್ಟದಲ್ಲಿ ಇರ್ಬೋದು, ಊರಿನ ಮಟ್ಟದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಭಾಳಷ್ಟು ಇರ್ತವೆ. ಈ ಉದಾಹರಣೆಗಾಗಿ ಬರ್ತಕ್ಕಂಥ ಏನೇನಂದರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಇರ್ಬೋದು, ರಸ್ತೆಗಳಿರ್ಬೋದು, ಗಟರ್ ಇರ್ಬೋದು, ಬೋರ್ ರಿಪೇರಿ ಇರ್ಬೋದು, ಕುಡಿಯುವ ನೀರಿನ ಯೋಜನೆಗಳಿರ್ಬೋದು, ಶಾಲೆ ರಿಪೇರಿ ಇದು ಇರ್ಬೋದು, ಶಾಲೆಗೆ ಬರ್ತಕ್ಕಂಥ ವಿಶೇಷ ಅನುದಾನಗಳಿರ್ಬೋದು, ಇವೆಲ್ಲವೂ ಕೂಡ ಕುಂಠಿತಾಗಿದೆ. ಕುಂಠಿತಾದರೆ ಇವೆಲ್ಲ ಎಮ್ ಎಲ್ ಎವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಎಕ್ಸಿಕ್ಯೂಟಿವ್ ಇರ್ಬೋದು, ಜೆ ಇ ಇರ್ಬೋದು, ಅವ್ರನ್ನ ಒಂದು ಅವರ ಒಳಮಟ್ಟಿಗೆ ತೆಗೆದುಕೊಂಡು ಅವರ ದಬಾವ ಮುಖಾಂತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಕೂಡ ಯಾಕೆ ಇದು ಗಮನ ಹರಿಸ್ತಾ ಇಲ್ಲ, ತಾಲೂಕಾ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರ ಚುನಾವಣೆಯನ್ನು ಆದಷ್ಟು ಬೇಗನೆ ಮಾಡಬೇಕು. ಮತ್ತು ಶಾಸಕರ ಚುನಾವಣೆ ಈಗ ಎಮ್ ಎಲ್ ಎ ಚುನಾವಣೆ ಬಂದಿದೆ, ಅದಕ್ಕಿಂತ ಮೊದಲೇ ಇವರು ಮಾಡಬೇಕಾಗಿತ್ತು. ಯಾಕಂದರೆ ಒಂದು ಮೊದಲೇ ತಪ್ಪಾಗಿದೆ, ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾ ಇದೆ ಅಂದರೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಕೂಡ ಜಿಲ್ಲಾ ಪಂಚಾಯಿತಿ ಮತದಾರರ ಒಂದು ಹಕ್ಕು ಇರ್ತದೆ, ಅದನ್ನು ಕೂಡ ಅವರು ಮೊಟಕಗೊಳಿಸಿದ್ದಾರೆ, ಅದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ತಪ್ಪಾಗುತ್ತೆ.